ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 89. ಹೇಕೋ ಮತ್ತು ಪರೋಸ್ಯಾ ಎಂಬ ಎರಡು ಪದಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅವುಗಳ ಉಪಯೋಗವು ವಿಶಿಷ್ಟವಾಗಿ ಇವುಗಳಲ್ಲಿ ಎರಡನೆಯದರ ಬಗ್ಗೆ ನಾವು ಪ್ರಸ್ತುತದಲ್ಲಿ ಗಮನಿಸಲು ಬಯಸಿದಂತೆ ಸಾಗುತ್ತಿದೆ. ಯಾಕೆಂದರೆ ಅವುಗಳ ಸೂಚನೆಯ ಸರಿಯಾದ ಮೆಚ್ಚುಗೆಯು ನಮ್ಮ ಕರ್ತನ ಹಿಂದಿರುವಿಕೆಯ ಬಗ್ಗೆ ಅವುಗಳು ಕಂಡುಬರುವ ವಾಕ್ಯರಂಧಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಆದರೆ ಸಾಮಾನ್ಯವಾದ ಮತ್ತು ತಪ್ಪಾದ ತುರ್ಜುಮೆಯವು ಆ ಅಂಶವು ಅಲೋಮಿನೇಟ್ ಎಂಬುದಾಗಿರಬೇಕೆಂಬುದನ್ನು ಅದು ಮೊಬ್ಬಾಗಿಸುತ್ತದೆ. ಪರೋಸಿಯ ಪದದ ಅರ್ಥದ ಬಗ್ಗೆ ಮನಸ್ಸಿನಲ್ಲಿ ಸರಿಯಾದ ಆಲೋಚನೆ ಮಾಡಿದರೆ ಕಮ್ಮಿಂಗ್ ಆಗಮಿಸು ಅಲ್ಲ, ಮಾರ್ಗದಲ್ಲಿರುವುದು ಎಂಬುದಾಗಿಯೂ ಅಲ್ಲ, ಆದರೆ ಬಂದ ನಂತರದಲ್ಲಿನ ಪ್ರೆಸೆನ್ಸ್ ಪ್ರತ್ಯಕ್ಷತೆ ಎಂಬುದರ ಬಗ್ಗೆ. ನಾವು ಆ ಪದವನ್ನು ಉಪಯೋಗಿಸುವವರಾಗಿರ ಕೆಲವೊಂದು ವಾಕ್ಯಭಾಗಗಳನ್ನು ಪರೀಕ್ಷಿಸೋಣ. ಇವುಗಳಿಂದ ನಾವು ಪ್ರೆಸೆನ್ಸ್ ಪ್ರತ್ಯಕ್ಷತೆ ಎಂಬುದು ಅಗತ್ಯವಾಗಿದೆ. ಸೈಟ್ ಎಂಬ ಅಭಿಪ್ರಾಯ ಸೂಚಿಸುವುದಿಲ್ಲ, ಆದರೆ ಅದು ಸಂಗತಿಗಳು ಕಾಣಿಸದಿದ್ದರೂ ಹಾಜರಾಗಿದೆ, ಉಪಸ್ಥಿತಿಯಲ್ಲಿವೆ ಎಂಬುದಾಗಿ ಅನ್ವಯಿಸುತ್ತದೆ ಎಂಬುದನ್ನು ಕಲಿತುಕೊಳ್ಳುತ್ತೇವೆ. ಉದಾಹರಣೆಗೆ, ದೇವದೂತರುಗಳು ಆತ್ಮಿಕ ಜೀವಿಗಳು ನಮ್ಮೊಂದಿಗೆ ಇರಲು ಸಾಧ್ಯ, ಆದರೂ ನಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ. ಹೇಗೆಂದರೆ, ನಮ್ಮ ಕರ್ತನು ಪುನರುತ್ಥಾನದ ನಂತರದ 40 ದಿನಗಳಲ್ಲಿ ಈ ಲೋಕದಲ್ಲಿದ್ದರೂ ಈಗಾಗಲೇ ಉಲ್ಲೇಖಿಸಿರುವಂತೆ ಆತನ ಶಿಷ್ಯರಿಗೆ ಕೆಲವೊಮ್ಮೆ ಮಾತ್ರ ಹೊರತುಪಡಿಸಿ ಉಳಿದ ಕಾಲಗಳಲ್ಲಿ ಕಾಣಿಸದೇ ಇದ್ದಂತೆ ಅವುಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆ ದಿನಗಳಲ್ಲಿ ಹಿಂದಿನ ಆತನ 33.5 ವರ್ಷಗಳು ಆತನ ಪರೋಸಿಯ ಪ್ರೆಸೆನ್ಸ್ ದಿನಗಳು ಇದ್ದಂತೆಯೇ ಇತ್ತು. ಮತ್ತಾಯಿ 24:3 ಶಿಷ್ಯರ ಪ್ರಶ್ನೆಯ ಮೊದಲು ನಡೆದ ಸಂಭಾಷಣೆಯಲ್ಲಿ ನಮ್ಮ ಕರ್ತನು ಯೆರೂಸಲೇಮ್ ದೇವಾಲಯದ ನಾಶನದ ಬಗ್ಗೆ ಅವರಿಗೆ ಮುಂತಿಳಿಸಿದವರು ಹಾಗೂ ಶಾರೀರಿಕ ಇಸ್ರೇಲರು ಆತನನ್ನು ಮೆಸ್ಸಿಯನೆಂದು ಸಂತೋಷದಿಂದ ಅಂಗೀಕರಿಸಿ ಆತನಿಗೆ ಸ್ತೋತ್ರ ಸಲ್ಲಿಸುವ ತನಕ ಅವರನ್ನು ನಿರಾಕರಿಸುವನೆಂದು ಹೇಳಿದನು. ಅದಲ್ಲದೆ ಆತನು ತಾನು ಹೊರಟು ಹೋಗಿ ತಿರುಗಿ ಬಂದ ನಂತರ ಅವರನ್ನು ತನ್ನೊಡನೆ ಕರಕೊಂಡು ಹೋಗುತ್ತೇನೆಂದು ಹೇಳಿದನು. ಆತನು ಅವರ ದಿನವನ್ನು ಸುಗ್ಗಿಯ ದಿನ ಅಥವಾ ಆ ಯಹೂದಯುಗದ ಸಮಾಪ್ತಿ ಎಂದು ಕರೆದನು. ಮತ್ತು ಆತನು ಅವರಿಗೆ ಭವಿಷ್ಯದ ಸುಗ್ಗಿ ಕಾಲವು ಆತನ ಎರಡನೆಯ ಬರುಣದ ಸಮಯವಾಗಿದೆ ಎಂದು ಹೇಳಿದನು. ಮತ್ತಾಯಿ 9:37-38 ಹಾಗೂ ಮತ್ತಾಯಿ 13:39-40 ಆತನ ಪ್ರಥಮ ಆಗಮದಲ್ಲಿ ಆತನೇ ಕ್ರಿಸ್ತರೆಂದು ಕೆಲವರು ಮಾತ್ರ ಗುರುತಿಸಿದರು ಎಂಬುದರಲ್ಲಿ ಸಂಶಯ ಪಡದೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದವರು ಆತನ ಎರಡನೆಯ ಬರುಣದಲ್ಲಿ ಆತನನ್ನು ಹೇಗೆ ಗುರುತಿಸುವುದೆಂದು ಅವರಿಗೆ ತಿಳಿಯಬೇಕಾಯಿತು. ಅದು ಬಹುಶಃ ಅವರ ಕಾಲದಲ್ಲಿ ಆಗುತ್ತದೆಂದು ಭಾವಿಸಿದರು. ಆದುದರಿಂದ ಅವರು ಆತನಿಗೆ, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು, ಮತ್ತಾಯಿ 24:3 ಎಂದು ವಿಚಾರಿಸಿದರು. ದೇವರಿ ವಾಕ್ಯವನ್ನು ಆಶೀರ್ವ